ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 12 ಪೇಜ್ ನಂಬರ್ 266. ನೀತಿ ನಿರ್ಣಯ ಹೊಂದಿದೆ ಎಂದು ನಾವು ನಂಬಿಕೊಂಡಿರುವ ಈ ದೇಹವು ಅರ್ಪಿತವಾದಾಗ ನಾವು ಪವಿತ್ರಾತ್ಮನಿಂದ ವ್ಯಕ್ತಿಗತವಾಗಿ ಮಾನವ ಸಮತಲದಲ್ಲಿಯಲ್ಲ ಆತ್ಮಿಕ ಸಮತಲದಲ್ಲಿ ದೇವರ ಮಕ್ಕಳಾಗಿ ಜನಿಸುತ್ತೇವೆ. ಇದರಲ್ಲಿ ಪ್ರತಿಷ್ಠೆ ಹೊಂದಿದವರ ಚಿತ್ತವು ನೂತನ ಸೃಷ್ಟಿಯಾಗಿ ಅಂಗೀಕಾರಗೊಂಡು ಅದರ ಅಸ್ತಿತ್ವವು ಪ್ರಾರಂಭಗೊಳ್ಳುತ್ತದೆ. ದೇವರಿಗೆ ಮತ್ತು ಮಾರ್ತ್ಯ ದೇಹವನ್ನು ಸಮರ್ಪಿಸಿದ ಒಡಂಬಡಿಕೆಗೆ ಮತ್ತು ಅದರ ಹಿತಾಸಕ್ತಿಗಳಿಗೆ ನಿಷ್ಠೆಯಿಂದಿರುವ ಪ್ರಮಾಣದ ಮೇರೆಗೆ ಅದು ಏಳಿಗೆ ಹೊಂದಿಕೊಳ್ಳುತ್ತದೆ. ಈ ರೀತಿ ಯಜ್ಞವಾಗಿ ಸಮರ್ಪಿಸಲ್ಪಟ್ಟ ಮತ್ತು ಕ್ರಿಸ್ತನೊಂದಿಗೆ ಮರಣ ಹೊಂದಿದೆಂದು ಎಣಿಸಲ್ಪಟ್ಟ ಮಾರ್ತ್ಯ ದೇಹವು ನೂತನ ಚಿತ್ತ ಮೂಲಕ ಪುನರ್ಚೇತನಗೊಳ್ಳುವುದಲ್ಲದೆ ಅದರಿಂದ ನಿಯಂತ್ರಣಗೊಂಡು ಉಳಿದ ಜೀವಿತವು ಪುನರುತ್ಥಾನಗೊಂಡ ಜೀವಿತವಾಗಿ ರೂಪಕಾತ್ಮಕಗೊಂಡಿತೆಂದು ಹೇಳಲಾಗುತ್ತದೆ. ನೂತನ ಸೃಷ್ಟಿ, ನೂತನ ಚಿತ್ತ ಈ ಮಾರ್ತ್ಯ ದೇಹದಲ್ಲಿ ಮತ್ತು ಅದರ ಮೂಲಕವಾಗಿ ಕಾರ್ಯವೆಸಗಿ ಕ್ರಿಸ್ತನೊಂದಿಗೆ ಪುನರುತ್ಥಾನಗೊಂಡು ಮೇಲಿನವುಗಳನ್ನು ಬಯಸುತ್ತವೆಂದು ರೂಪಕಾತ್ಮಕವಾಗಿ ದೃಢೀಕರಿಸುತ್ತದೆ. ಕೊಲಾಸ್ಯ 3:1 ನೋಡಿರಿ. ಅಪೋಸ್ತಲನು ಈ ನೂತನ ಜೀವಿತವನ್ನು ಸಾಂಕೇತಿಕ ರೂಪವಾದ ಪುನರುತ್ಥಾನವೆಂದು ಸೂಚಿಸುತ್ತಾನೆ. ಇದರಲ್ಲಿ ನೂತನ ಸೃಷ್ಟಿಗಳು ತಮ್ಮ ಮಾರ್ತ್ಯ ದೇಹವನ್ನು ದೇವರ ಸೇವೆಯಲ್ಲಿ ಉಪಯೋಗಿಸುತ್ತಾರೆ. ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದ ಆತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮಾರ್ತ್ಯ ದೇಹವನ್ನು ಸಹ ಬದುಕಿಸುವನು. ರೋಮಾಪುರದವರಿಗೆ 8:11. ಆದುದರಿಂದ ಎಲ್ಲಿಯವರೆಗೆ ನೂತನ ಸೃಷ್ಟಿಗಳು ತಮ್ಮ ಮಾರ್ತ್ಯ ದೇಹದ ಮೇಲೆ ನಿಯಂತ್ರಣವನ್ನು ಪಡೆಕೊಳ್ಳುತ್ತಾರೆ ಮತ್ತು ಅವರನ್ನು ಪ್ರಸ್ತುತ ಸಮಯದಲ್ಲಿಯೂ ಅತ್ಯುತ್ತಮವಾದದ್ದು ಮತ್ತು ಆತ್ಮಿಕ ದೇಹದ ಒಂದು ಬದಲಿ ಮಾತ್ರ ಎಂದು ಪರಿಗಣಿಸುವುದಲ್ಲದೆ ಪುನರುತ್ಥಾನದ ಮುನ್ನ ಪಡಕೊಳ್ಳಲಾಗದು ಎಂದು ತಿಳಿದು ಉಪಯೋಗಿಸುತ್ತಾರೋ ಅಲ್ಲಿಯವರೆಗೆ ನೂತನ ಸೃಷ್ಟಿಯ ಮಾರ್ತ್ಯ ದೇಹವನ್ನು ನಿರೀಕ್ಷೆಯಲ್ಲಿರುವ ಆತ್ಮಿಕ ದೇಹದ ಬದಲಿ ಎಂದು ಪರಿಗಣಿಸುವುದು ಅನುಚಿತವೆನಿಸದು. ಆದರೆ ಈ ಎಲ್ಲ ಎಣಿಕೆಗಳು ಆತ್ಮಿಕವಾಗಿವೆ ಮತ್ತು ಆತ್ಮನಿಂದ ಹುಟ್ಟಿದವರಿಗೆ ಮಾತ್ರವೇ ಇವುಗಳು ಅರ್ಥವಾಗುತ್ತವೆ ಮತ್ತು ಹೆಚ್ಚು ಮೆಚ್ಚುಗೆ ಪಡೆಯುತ್ತವೆ. ಇವರೇ ಇದನ್ನು ದೈವಿಕ ದೃಷ್ಟಿಕೋನದಲ್ಲಿ ನೋಡಲು ಶಕ್ತರಾಗಿದ್ದಾರೆ. ಲೋಕದ ದೃಷ್ಟಿಯಲ್ಲಿ ಇವುಗಳೆಲ್ಲವೂ ಅಸಹ್ಯ ನಿಜವಾದವುಗಳಲ್ಲ, ಮೂರ್ಖತನದವುಗಳು. ಅವರು ಧ್ಯೇಯದಲ್ಲಿ, ಆಕಾಂಕ್ಷೆಯಲ್ಲಿ ಮತ್ತು ವರ್ತನೆಯಲ್ಲಿ ವ್ಯತ್ಯಾಸಗಳನ್ನು ಕಾಣುತ್ತಾರೆ. ಆದರೆ ಅವುಗಳನ್ನು ಯಾವ ರೀತಿಯಲ್ಲಿ ಅರ್ಥೈಸುವುದೆಂದು ಅವರಿಗೆ ತಿಳಿಯದು. ಅವರು ಅದನ್ನು ಒಂದು ಭ್ರಮೆ ಅಥವಾ ಉನ್ಮಾದವೆಂದು ಅಥವಾ ನಿನಗಿಂತ ಪವಿತ್ರವಾದದ್ದು ಎಂಬ ಮನೋವೃತ್ತಿ ಅಥವಾ ಮಿಥ್ಯಾಚರಣೆ ಎಂದು ಪರಿಗಣಿಸುತ್ತಾರೆ. ಅಲ್ಲಿ ಕಂಡುಬರುವ ಈ ಎಲ್ಲವುಗಳು ನೂತನ ಸೃಷ್ಟಿಯ ವಿವಿಧ ಕಪಟತೆಗಳೆಂದು ಗೋಧಿಯ ಬಾಹ್ಯ ರೂಪವುಳ್ಳ ಹಣಜಿಗಳಾಗಿ ಹೃದಯದಲ್ಲಿ ಭಿನ್ನವಾದವುಗಳು ಎಂದು ನಾವು ಅಲ್ಲಳೆಯುವಂತಿಲ್ಲ. ನೂತನ ಸೃಷ್ಟಿಯಲ್ಲಿರುವವರನ್ನು ಈ ಲೋಕದವರು ಅರ್ಥ ಮಾಡಿಕೊಳ್ಳದಿದ್ದರೆ ಆಶ್ಚರ್ಯ ಪಡಬೇಕಾಗಿಲ್ಲ ಮತ್ತು ನಿರಾಶೆ ಪಡಬೇಕಾಗಿಲ್ಲ. ಆದರೆ ಅವರು ಆತನನ್ನು ಅರಿಯದಿರುವಂತೆ ನಮ್ಮನ್ನು ಅರಿಯುವುದಿಲ್ಲ ಎಂಬ ಆತನ ದೈವಿಕ ಅಭಿಪ್ರಾಯವನ್ನು ನೆನಪು ಮಾಡಿಕೊಳ್ಳಬೇಕು. ಇದು ಆತನಲ್ಲಿಟ್ಟಿರುವ ನಮ್ಮ ಸ್ವಾಮಿನಿಷ್ಠೆಯ ಪರೀಕ್ಷೆಯಾಗಿದೆ. ನಾವು ಯೇಸುವಿನ ಹೆಜ್ಜೆಜಾಡಿನಲ್ಲಿ ನಡೆಯಬೇಕಾದರೆ ನಮ್ಮನ್ನು ಪ್ರೀತಿಸುವವರ ಅಗೌರವಕ್ಕೆ ಪಾತ್ರರಾಗಬೇಕು ಮತ್ತು ಅವರ ಗೌರವವು ಅಪೇಕ್ಷೆಗೆ ಅನುಚಿತವಾದದ್ದಲ್ಲ. ಲೋಕದವರ ಪ್ರೀತಿ ಮತ್ತು ಗೌರವವೆಂದರೆ ದೇವರ ವೈರತ್ವವಿದ್ದಂತೆ ಪ್ರತಿಷ್ಠೆಯ ಒಡಂಬಡಿಕೆಗೆ ನಿಷ್ಠೆ ಇಲ್ಲದಿರುವಿಕೆಯಾಗಿದೆ ಎಂಬ ಸತ್ಯವು ಈ ಸಂಗತಿಯನ್ನು ನೂತನ ಸೃಷ್ಟಿಗಳೊಂದಿಗೆ ನಿರ್ಧರಿಸುವುದಾಗಿದೆ. ನನ್ನನ್ನು ತನ್ನ ರಕ್ತದಿಂದ ಕೊಂಡುಕೊಂಡ ನನ್ನ ಕರ್ತನಿಗೆ ನಾನು ಪ್ರಾಮಾಣಿಕನಾಗಿರತಕ್ಕದ್ದು. ಟು ಮೈ ಲಾರ್ಡ್ ಐ ಮಸ್ಟ್ ಬಿ ಟ್ರೂ, ಹೂ ಬಾಟ್ ಮೀ ವಿತ್ ಈಸ್ ಬ್ಯಾಡ್ ಬ್ಲಡ್. ನಮ್ಮ ಪ್ರಸ್ತುತ ಅನ್ವೇಷಣೆಯು ಪ್ರತಿಷ್ಠೆ ಹೊಂದಿದ ದೇಹದ ಮೂಲಕ ಕಾರ್ಯನಿರ್ವಹಿಸುವ ನೂತನ ಸೃಷ್ಟಿಯ ವರ್ತನಾ ಕ್ರಮಕ್ಕೆ, ನೂತನ ಚಿತ್ತಕ್ಕೆ, ಇವುಗಳ ದೆಸೆಯಿಂದ ಇತರ ಮಾನವ ಜೀವಿಗಳೊಂದಿಗೆ
ಲೋಕದ ಪ್ರಕಾರ ಇರಬೇಕಾದ ಕೆಲವು ಜವಾಬ್ದಾರಿಗಳೊಂದಿಗೆ ಸಂಬಂಧಿಸಿದೆ. ನೂತನ ಜೀವಿಯು ತನ್ನ ಮಾರ್ತ್ಯದೇಹದ ಈ ಹಂಗುಗಳನ್ನು ಪ್ರಾಮಾಣಿಕತೆಯಲ್ಲಿ ಕರ್ತವ್ಯಗಳಲ್ಲಿ ಆತನ ಮಾರ್ತ್ಯದೇಹದ ಮೇಲೆ ಪ್ರಾಪ್ತವಾಗುವ ಈ ಎಲ್ಲ ಜವಾಬ್ದಾರಿಗಳನ್ನು ಎಲ್ಲ ನ್ಯಾಯ ಸಂಗತಿಗಳನ್ನು ಗೌರವಿಸಬೇಕೆಂಬುವುದು ದೇವರ ಚಿತ್ತವಾಗಿದೆ. ಆದುದರಿಂದ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನೂತನ ಸೃಷ್ಟಿಗಳು ಎಲ್ಲ ಸಂಗತಿಗಳಲ್ಲಿ ಮನಬಂದಂತೆ ಮಾಡುವಂತಿಲ್ಲ. ಆದರೆ ಕೆಲವೊಂದು ಸಂಗತಿಗಳಲ್ಲಿ ದೈವಿಕ ಹಂಗುಗಳಿಗೆ ಬದ್ಧರಾಗಿರುತ್ತಾರೆ. ಯಾಕೆಂದರೆ ದೈವಿಕ ಎಚ್ಚರಿಕೆ ಏನೆಂದರೆ ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದು ಅದನ್ನೇ ಯೋಚಿಸಿ ಸಾಧಿಸಿರಿ. ರೋಮಾಪುರದವರಿಗೆ 12:17. ಮತ್ತು ಯಾವನಾದರೂ ಸ್ವಂತ ಜನರನ್ನು ವಿಶೇಷವಾಗಿ ತನ್ನ ಮನೆಯವರನ್ನು ಸಂರಕ್ಷಿಸದೆ ಹೋದರೆ ಅವನು ಕ್ರಿಸ್ತ ನಂಬಿಕೆಯನ್ನು ತಿರಸ್ಕರಿಸಿದವನು ನಂಬದವನಿಗಿಂತ ಕಡಿಯಾದವನು ಆಗಿದ್ದಾನೆ. 1 ತಿಮೋತಿ 5:8 ಎಂಬಿವುಗಳೇ ದೇವ